Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ, ಏನೇನೋ ಮಾತಾಡಬೇಡ. ಭಯ ಆಗ್ತಿದ್ಯಾ ಪ್ರಾರ್ಥನಾ? ಆಗ್ಬೇಕು. ನಿನ್ನ ಕಣ್ಣಲ್ಲಿ ಭಯ ನೋಡೋದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಭಯ ನಿನ್ನ ಕಣ್ಣಲ್ಲಿ ಬಂದಿರೋದು ಲೀಲಾ ಅನ್ನೋ ಹೆಸರು ಕೇಳಿದ್ರೆ. ಹೌದೋ ಅಲ್ವೋ? ಈಗ ಒಂದು ಸಣ್ಣ ಟ್ರೈಲರ್ ತೋರಿಸ್ತೀನಿ ನೋಡಿ, ಕಣ್ ತುಂಬ್ಕು. ನೀನು ಏಜೆನ ಮದ್ವೆ ಆಗಿ ಅಫಿಷಿಯಲ್ ಆಗಿ ಅವ್ರ ಲೈಫ್ಗೆ ಎಂಟ್ರಿ ಕೊಟ್ಟು ಇಡೀ ಮನೇನ ದೋಚ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಮನೇಲೇ ಇಲ್ದೇರೋ ಲೀಲಾ, ಮನೆ ಬಿಟ್ಟು ಹೋಗಿರೋ ಲೀಲಾ, ನೀನು ಏಜೆ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತೀಯಾ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರೋ ಲೀಲಾ, ಯಾರು ಕರಿದೆ ಕರೆಕ್ಟ್ ಆಗಿ ತಾಳಿ ಕಟ್ಟೋ ಟೈಮ್ಗೆ ಬಂದ್ರು, ಮದುವೆ ನಿಂತೋಯ್ತು. ಜಸ್ಟ್ ಹೀಗೆ. ಅವರಿಲ್ಲಿ ಇಲ್ಲದೆ ಇದ್ದಾಗಲೇ ನಿನ್ ಆಸೆ, ನಿನ್ ಕನ್ಸು, ನಿನ್ ಕೆಟ್ಟ ಕೆಟ್ಟ ಪ್ಲಾನು ಯಾವುದು ವರ್ಕ್ ಆಗಕ್ ಬಿಟ್ಟಿಲ್ಲ. ಇನ್ನು ಅವರಿಲ್ಲಿ ಬಂದಿದ್ದು ಆಯ್ತು, ಇನ್ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ದಾಯ್ತು. ಇನ್ನು ನಿನ್ ಆಟ ಎಲ್ಲ ಬಂದ್, ಮನೆಗೆ ಬಂದಿರೋದು ನನ್ನ ಅತ್ತೆ, ಈ ಮನೆ ಸೊಸೆ, ಏಜೆ ಹೆಂಡತಿ ಲೀಲಾ ಅಭಿರಾಮ್ ಜೈಶಂಕರ್. ಅವ್ರ ಆಬ್ಸೆನ್ಸ್ ಅಲ್ಲೇ ನಿನಗೆ ಇಷ್ಟೆಲ್ಲ ಆಡಿಸಿದ್ದಾರೆ. ಇನ್ನು ಅವರು ಇದೇ ಮನೆಯಲ್ಲೇ ನಿನ್ನ ಜೊತೆಗೆ ಇರ್ತಾರೆ. ಈ ಟೈಮಲ್ಲಿ ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ತಿಳ್ಕೊ. ಯಾಕಪ್ಪ ಈ ಮನೆಗೆ ಬಂದೆ, ಯಾಕಪ್ಪ ಇವ್ರನ್ನ ಎದುರಾಕೊಂಡೆ ಅಂತ ಪ್ರಾಣ ಉಳಿಸ್ಕೊಳ್ಳಕ್ಕೋಸ್ಕರ ಗಂಟು ಮೂಟೆ ಕಟ್ಕೊಂಡು ನೀ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗ್ಬೇಕು. ಹಾಗ ಮಾಡ್ತಾರೆ ಯಾರ್ ಹೇಳು? ನನ್ನ ಅತ್ತೆ ಲೀಲಾ ಅಭಿರಾಮ್ ಜೈಶಂಕರ್. ಅವರು ಯಾರಿಗೂ ತೊಂದರೆ ಕೊಡಲ್ಲ. ಅವ್ರಿಗೆ ತೊಂದರೆ ಕೊಟ್ಟವ್ರನ್ನು ಅವರು ಕ್ಷಮಿಸ್ಬಿಡ್ತಾರೆ, ಅಷ್ಟು ಸಾಫ್ಟ್. ಆದ್ರೆ ಅವರು ಪ್ರೀತಿಸೋರ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಭದ್ರಕಾಳಿಯಾಗಿ ಕನ್ಸಲ್ಲೂ ಬೆಚ್ಚ ಬಿಡಿಸ್ಬಿಡ್ತಾರೆ. ಯಾರು ಹೇಳು? ನನ್ನ ಅತ್ತೆ ಲೀಲಾ ಅಭಿರಾಮ್ ಜೈಶಂಕರ್. ಬಿ ಕೇರ್ಫುಲ್. ಈ ಮನೆಯಲ್ಲಿ ನಿನಗಿರೋದು ತುಂಬಾ ಕಮ್ಮಿ ಟೈಮ್. ಯಾಕೆಂದ್ರೆ ನನ್ನ ಅತ್ತೆ ಈ ಮನೆಗೆ ವಾಪಸ್ ಬಂದಾಯ್ತು. ಯೋರ್ ಟೈಮ್ ಇಸ್ ಎಂಡಿಂಗ್. ಐ ಲವ್ ಯು ಡಾ. ಬರ್ಲಾ? ಸೋಲ್ಬಾರ್ದು, ನಾನ್ ಸಿಕ್ಕಾಕೋಬಾರ್ದು. ದೊಡ್ಡ ತಪ್ಪಾಗ್ಬಿಡುತ್ತೆ, ದೊಡ್ಡ ತಪ್ಪಾಗ್ಬಿಡುತ್ತೆ. ನನ್ನ ಅಭಿನ ಈ ಆಸ್ತಿನ ಯಾವತ್ತೆ ಕಾಣಕ್ಕೂ ನಾನು ಬಿಟ್ಕೊಡ್ಬಾರ್ದು, ಬಿಟ್ಕೊಡ್ಬಾರ್ದು. ನಾನು ಅಂತರ ತರ ಇದ್ದೀನಿ ಅಂತ ನನ್ನನ್ನ ಈ ಮನೆ ಕರ್ಕೊಂಡು ಬಂದಿದ್ದು ದುರ್ಗಾ ಇರ್ಬೋದು. ಆದ್ರೆ ಈ ಮನೆಗೆ ದುರ್ಗಾ ಕರ್ಕೊಂಡು ಬರೋ ತರ ಮಾಡಿದ್ದು ಅವರು. ಅವ್ರಿಗೇನಾದ್ರೂ ನಾನು ಸೋಲ್ತಿದ್ದೀನಿ ಅಂತ ವಿಷಯ ಗೊತ್ತಾದ್ರೆ ಇಲ್ಲ
ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ನಾಳೆನೇ ಅವ್ರನ್ನ ಮೀಟ್ ಮಾಡಬೇಕು. ನನಗೆ ಹೆಲ್ಪ್ ಮಾಡಿ ಅಂತ ಅವ್ರನ್ನ ಕರಿಬೇಕು. ನಾಳೆನೇ ಹೋಗ್ತೀನಿ, ನಾಳೆನೇ ಹೋಗ್ತೀನಿ. ಆದ್ರೆ ಮೇಡಮ್, ನನಗೆ ಸಾಲದ ಅವಶ್ಯಕತೆನೇ ಇಲ್ಲ. ಬೇಕಿದ್ರೆ ಹೇಳಿ, ನಿಮ್ ಬ್ಯಾಂಕಿಗೆ ಸಾಲ ಬೇಕಿದ್ರೆ ನಮ್ ಬಾಸ್ ಹತ್ರ ಮಾತಾಡಿ ಕೊಡಿಸ್ತೀನಿ. ಓಕೆ, ಬಟ್ ಐ ಡೋಂಟ್ ವಾಂಟ್ ಎನಿ ಸಾಲ, ಬಿಕಾಸ್ ಮೈ ಲೈಫ್ ಇಸ್ ಜಿಂಗಲ್. ಅಲ್ಲ ವಿಶ್ವರೂಪ್. ಓ ರೂಪ, ಹವರ್ ಯು ರೂಪ, ನಿಮ್ಗೆ ಕೇಳ್ತಿರೋದು ಹವರ್ ಯು. ಓ, ಇಂಗ್ಲಿಷ್ ಬರಲ್ವಾ? ಹೇಗಿದ್ಯಮ್ಮ? ನನ್ಗೆ ಇಂಗ್ಲಿಷು ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಕನ್ನಡನೂ ಬರುತ್ತೆ. ಮತ್ತೆ ಯಾಕೆ ಮುಖನ ಬಾಂಬಿಲಿ ಶೇಪ್ ಔಟ್ ಹಾಕಿರೋ ಉದ್ದಿನ ವಡೆ ತರ ಮಾಡ್ಕೊಂಡಿದ್ಯಾ? ಯಾರದು ಫೋನಲ್ಲಿ ಜಿಂಗಲ್ ಅಲ್ಲ ಅಂತೆಲ್ಲ ಹೇಳ್ತಿದ್ದೆ? ಅಂತಿದ್ಯಲ್ಲ, ಐ ಮೀನ್ ಸಾರಿ, ಯು ಮೀನ್ ಏಕವಚನ. ರೂಪ, ಕಟ್ಕೊಳ್ಳೋ ಗಂಡನ್ನ ಏಕವಚನದಲ್ಲಿ ಕರೆಯೋದು ಹೆಣ್ಣು ಮಕ್ಕಳ ಸಂಸ್ಕೃತಿ ಅಲ್ಲಮ್ಮ. ಏಯ್, ಯಾರ ಅವಳು ಮೊಬೈಲ್ ಅಲ್ಲಿ? ಯಾಕೋ ಗಾಡಿ ಎಕ್ಸ್ಪ್ರೆಸ್ ವೇ ಬಿಟ್ಟು ಹಳ್ಳಿ ರೋಡ್ ಹಿಡಿತಾ ಇದೆ. ರೂಪ, ಅದು ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರಮ್ಮ, ಲೋನ್ ಬೇಕಾ ಅಂತ. ಅದಕ್ಕೆ ನಾನು ಬೇಡಮ್ಮ ಥ್ಯಾಂಕ್ಸ್ ಅಮ್ಮ ಅಂತ ಫೋನ್ ಕಟ್ ಮಾಡಿಟ್ಟೆ ಅಷ್ಟೇ. ಬೇಡಮ್ಮ ಥ್ಯಾಂಕ್ ಯು ಅಂತ ಹೇಳಕ್ಕೆ ಎರಡು ಪದ, ಎರಡು ಸೆಕೆಂಡ್ ಸಾಕು. ನೀನೇನು ಅರ್ಧ ಗಂಟೆಯನ್ನ ಮಾತಾಡ್ತಾನೆ ಇದೆಯಲ್ಲ, ಏನ್ ಮಾತಾಡ್ತಾ ಇದ್ದೆ? ಯಾವ ವಾಣಿ? ಅದೇ ಕಾಲ್ ಮಾಡಿದ್ಲಲ್ವಾ, HDFC ಬ್ಯಾಂಕ್ ವಾಣಿ. ಕಸ್ಟಮರ್ ಕೇರ್ ಅವಳು ಹೆಸರು ಗೊತ್ತಾ ನಿನ್ಗೆ? ಅವ್ರೆ ಹೇಳಲ್ವಾ ಫೋನ್ ಮಾಡ್ದಾಗ. ಅರ್ಧ ಗಂಟೆಯಿಂದ ನುಳ್ಕೊಂಡು ಮಾತಾಡೋದೇನು ಅವಳ ಹತ್ರ? ಬೇಡಂದ್ರೆ ಅವ್ರು ಬಿಡ್ಬೇಕಲ್ವಾ, ತಗೊಳ್ಳಿ ಸರ್ ತಗೊಳ್ಳಿ ಸರ್ ಅಂತಾರೆ. ಅದಕ್ಕೆ ಅವ್ರಿಗೆ ಬೇಜಾರಾಗ್ದಿರೋ ರೀತಿಯಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡಿಟ್ಟೆ. ಅವಳಿಗೆ ಹೆಂಗ್ ನಿನ್ ನಂಬರ್ ಸಿಕ್ತು? ನನ್ ಮೇಲೆ ಅನುಮಾನನ? ಕಸ್ಟಮರ್ ಕೇರ್ ಅವ್ರ ಹತ್ರ ನಮ್ ನಂಬರ್ ಇರುತ್ತೆ, ನಾವು ಅವ್ರಿಗೆ ನಂಬರ್ ಕೊಡಲ್ಲ. ಪ್ರಪಂಚದಲ್ಲಿ ಕೋಟ್ಯಾನ್ಗಟ್ಲೆ ಗಂಡ್ ಮಕ್ಳು ಬಿಟ್ಟು ಆ ವಾಣಿ ನಿಂಗೆ ಯಾಕೆ ಕಾಲ್ ಮಾಡಿದ್ಲು? ನಂಗೆ ಯಾಕೋ ನಿನ್ ಮೇಲೆ ಅನುಮಾನ. ರೂಪ, ಅನುಮಾನ ಅನ್ನೋದು ಧಾರಾವಾಹಿ ಮಧ್ಯೆ ಬರೋ ಆಡ್ ಇದ್ದಾಗೆ. ಆಡ್ ಮಾಡೋರ್ಗೆ ಚೆನ್ನಾಗಿರುತ್ತೆ, ನೋಡೋರ್ಗಲ್ಲ. ನೀನು ಎಲ್ಲ ಹೆಣ್ಮಕ್ಳ ತರ ಅನುಮಾನ ಪಡ್ಬೇಡ. ಇನ್ನೊಂದ್ಸಲ ಯಾವಳಾದ್ರೂ ಫೋನ್ ಮಾಡ್ಬೇಕು, ನೀನ್ ನುಳ್ಕೊಂಡ್ ಮಾತಾಡ್ಬೇಕು. ಆಗಿದೆ ನಿನ್ಗೆ? ಬಯಸಿ ಬಯಸಿ ಪ್ರೀತಿ ಮಾಡಿದ್ರೆ ಬಾಯಿ ಬಂದಂಗ್ ಬೈದು ಅಂತ. ಆದ್ರೂ ನನ್ಗೆ ಇನ್ನೊಂದು ಹುಡುಗಿ ಬೀಳ್ತಾಳೆ ಅನ್ನೋದು ಕಾನ್ಫಿಡೆಂಟ್ ನಿನ್ಗಿದೆಯಲ್ಲ. ಐ ಅಪ್ರಿಷಿಯೇಟ್ ಯುವರ್ ಕಾನ್ಫಿಡೆಂಟ್. ಈ ವಿಷಯ ನಂಗೆ ತುಂಬಾ ಲೈಕ್ ಆಯ್ತು. ಒಂದೊಂದ್ಸಲ ಆ ಲೀಲನ್ಗಿಂತ ನಾನೇ ಎಡವಟ್ಟು ಅಂತ ಅನ್ಸತ್ತೆ. ಇದು ಅಂತರ ಅತ್ತೆ ಸೀರೆ, ನಾನೇ ನನ್ನ ಕೈಯಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐರನ್ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಯಾವುದೇ ರೀತಿ ಎಡವಟ್ಟಾಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕಪ್ಪ ದೇವ್ರೆ. ಬೈ ಚಾನ್ಸ್ ಒಂದು ಸಣ್ಣ ತೂತು ಅಥವಾ ಸುಟ್ಟುಗಿಟ್ಟು ಹೋಗ್ಬಿಟ್ರೆ ನನ್ನ ಕತೆ ಗೋವಿಂದ. ಪ್ಲೀಸ್ ದೇವ್ರೆ, ಪ್ಲೀಸ್ ಹೆಲ್ಪ್ ಮೀ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.